ಎಎನ್ಎಂ ಆರ್ಸ್ಗೆ ಸ್ವಾಗತ. ಕನಿಶೆಟ್ಟಿಹಳ್ಳಿ ಕಸ ವಿಲೇವಾರಿ ಘಟಕದಲ್ಲಿ ನಿನ್ನೆಯಷ್ಟೇ ಅಧಿಕಾರಿಗಳಿಂದ ಶುಚಿತ್ವ, ರಾತ್ರಿ ಕಸದ ರಾಶಿಗಳಿಗೆ ಬೆಂಕಿ, ಮರ ಗಿಡಗಳು ನಾಶ. ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಿಹಳ್ಳಿ ಬಳಿಯ ನಗರಸಭೆಗೆ ಸೇರಿದ ಕಸ ವಿಲೇವಾರಿ ಮಾಡುವ ಡಂಪಿಂಗ್ ಯಾರ್ಡ್ ಘಟಕದಲ್ಲಿ ಮಂಗಳವಾರ ಇಡೀ ದಿನ ನಗರಸಭೆಯ ಪೌರ ಕಾರ್ಮಿಕರು ಅಧಿಕಾರಿಗಳ ಸಮ್ಮುಖದಲ್ಲಿ ಶುಚಿತ್ವ ಕಾರ್ಯದಲ್ಲಿ ತೊಡಗಿದ್ದರು. ಮಂಗಳವಾರ ರಾತ್ರಿಯೇ ಕಸದ ರಾಶಿಗೆ ಬೆಂಕಿ ಬಿದ್ದು ಅಲ್ಲಿನ ಪರಿಸರ ಅನೈರ್ಮಲ್ಯದ ಜೊತೆಗೆ ಅಲ್ಲಿ ಬೆಳೆಸಲಾಗಿದ್ದ ಮರಗಿಡಗಳು ಬೆಂಕಿಯ ಕೆನ್ನಾಲಿಗೆ ಸಿಲುಕಿ ನಾಶವಾಗುತ್ತಿರುವ ಬಗ್ಗೆ ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ, ಕಳೆದೆರಡು ತಿಂಗಳಿನಿಂದ ಬಿಸಿಲು ಜೋರಾಗಿದ್ದು ಅಷ್ಟು ದಿನ ಇಲ್ಲದ ಬೆಂಕಿ, ಶುಚಿತ್ವ ಮಾಡಿದ ರಾತ್ರಿಯೇ ಕಸದ ರಾಶಿಗೆ ಬೆಂಕಿ ಕಾಣಿಸಿಕೊಂಡಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪ್ರತಿದಿನ ನಗರದಲ್ಲಿ ಸಂಗ್ರಹವಾಗುವ ಸುಮಾರು 25-30 ಟನ್ ಕಸ ವಿಲೇವಾರಿಯಾಗದೆ ನಗರದ ಹೊರವಲಯದ ಕನಿಶೆಟ್ಟಿಹಳ್ಳಿಯಲ್ಲಿ 10 ಎಕರೆ ಪ್ರದೇಶದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದರೆ ಕಸ ವಿಲೇವಾರಿ ಮಾಡಬೇಕಾದ ಯಂತ್ರಗಳು ವಿದ್ಯುತ್ ಸಂಪರ್ಕ ಇಲ್ಲದೆ ಗೋಡನ್ ಸೇರಿರುವ ಬಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿತ್ತು. ಇದೇ ಏಪ್ರಿಲ್ ತಿಂಗಳ 27ರಂದು ಜಿಲ್ಲಾಧಿಕಾರಿ ಅನಿರುದ್ಧ್ ಶವಣ್ ರವರು ಕನಿಶೆಟ್ಟಿಹಳ್ಳಿ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿನ ಅನೈರ್ಮಲ್ಯವನ್ನು ಮತ್ತು ಕಸದ ರಾಶಿಗಳನ್ನು ಹಾಗೂ ಗೊಬ್ಬರ ಮಾಡದೇ ಇರುವುದನ್ನು ಕಂಡು ಪರಿಸರ ಅಭಿಯಂತರರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದರು. ಜಿಲ್ಲಾಧಿಕಾರಿಗಳು ತರಾಟೆಗೆ ತೆಗೆದುಕೊಂಡು 1 ತಿಂಗಳು ಸಮೀಪಿಸುತ್ತಿರುವ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡ ನಗರಸಭೆಯ ಪರಿಸರ ಅಭಿಯಂತರ ಮತ್ತು ಹಿರಿಯ ಆರೋಗ್ಯಾಧಿಕಾರಿಗಳು ಕನಿಶೆಟ್ಟಿಹಳ್ಳಿ ಕಸದ ಡಂಪಿಂಗ್ ಯಾರ್ಡ್ನಲ್ಲಿ ಡಾಮೂರು ರಸ್ತೆ ಮತ್ತು ಚರಂಡಿಗಳಲ್ಲಿ ಬಿದ್ದಿರುವ ಕಸಕ್ಕೆ ಮೇ 20ರಂದು ಮಂಗಳವಾರ ನಗರಸಭೆಯ ಪೌರ ಕಾರ್ಮಿಕರ ಮೂಲಕ ಶುಚಿತ್ವಗೊಳಿಸಿ ಮೋಕ್ಷ ಕಲ್ಪಿಸಿ ಸಂಜೆ ವಾಪಸ್ಸಾಗಿದ್ದರು. ಆದರೆ ಅದೇ ದಿನ ರಾತ್ರಿ ಕನಿಶೆಟ್ಟಿಹಳ್ಳಿ ಕಸ ವಿಲೇವಾರಿ ಘಟಕದಲ್ಲಿ ಕಸಕ್ಕೆ ಬೆಂಕಿ ಬಿದ್ದಿರುವುದನ್ನು ಕಂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಮಂಗಳವಾರ ರಾತ್ರಿ ಮತ್ತು ಬುಧವಾರ ಬೆಳಗ್ಗೆ ವರದಿಗಾರರ ಗಮನಕ್ಕೆ ತಂದಿದ್ದರು. ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದಾಗ ಇಡೀ ಪ್ರದೇಶದಲ್ಲಿ ಹಾಕಿದ್ದ ಕಸದ ರಾಶಿಗೆ ಬೆಂಕಿ ಬಿದ್ದು ಸುಡುತ್ತಿತ್ತು. ಕಸ ವಿಲೇವಾರಿಯಾಗದೆ ರಾಶಿ ರಾಶಿಯಾಗಿ ಹಾಕಿದ್ದ ಕಸದಲ್ಲಿದ್ದ ಪ್ಲಾಸ್ಟಿಕ್, ಪೇಪರ್, ಕವರ್, ನ್ಯೂಸ್ ಪೇಪರ್ ಮತ್ತಿತರ ತ್ಯಾಜ್ಯ ವಸ್ತುಗಳಿಗೆ ಬೆಂಕಿ ಬಿದ್ದು ಸುಟ್ಟ ಭಸ್ಮವಾಗಿದ್ದಲ್ಲದೆ ಕಸದ ಪಕ್ಕದಲ್ಲಿಯೇ ಬೆಳೆದಿದ್ದ ಮರಗಿಡಗಳು ಬೆಂಕಿಗೆ ಆಹುತಿಯಾಗಿ ಇಡೀ ಪ್ರದೇಶದಲ್ಲಿ ಅನೈರ್ಮಲ್ಯ ಉಂಟಾಗಿತ್ತು. ಕಸ ವಿಲೇವಾರಿ ಘಟಕದ ಸುತ್ತಲೂ ಉತ್ತಮ ಪರಿಸರ ನಿರ್ಮಾಣ ಮಾಡಲು 100 ಮರಗಿಡಗಳನ್ನು ಬೆಳೆಸಲಾಗಿತ್ತು. ಕಸ ವಿಲೇವಾರಿ ಮಾಡದೆ ದಿನೇ ದಿನೇ ಕಸದ ರಾಶಿ ಗಿಡಗಳ ಮೇಲೆ ಹಾಕಿದ್ದಲ್ಲದೆ ಇದೀಗ ಕಸಕ್ಕೆ ಬೆಂಕಿ ಹಚ್ಚಿದ್ದರಿಂದ ಈ ಶಾಖಕ್ಕೆ ಮರ ಗಿಡಗಳಿಗೆ ತಗಲಿ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿವೆ. ದಿನೇ ದಿನೇ ಕಸದ ರಾಶಿಗಳು ಜಾಸ್ತಿಯಾಗುತ್ತಿದೆ. ಪ್ಲಾಸ್ಟಿಕ್ ಪೇಪರ್, ಕವರ್, ನ್ಯೂಸ್ ಪೇಪರ್ ಮತ್ತಿತರ ಅಗುರ ವಸ್ತುಗಳು ಜಾಸ್ತಿಯಾಗಿ ಬರುತ್ತಿದ್ದು ಅದರ ವಿಂಗಡಣೆಯಾಗುತ್ತಿಲ್ಲ ಎಂಬ ಸತ್ಯವನ್ನು ಅಲ್ಲಿದ್ದ ಕಾರ್ಮಿಕರೇ ಬಹಿರಂಗಪಡಿಸಿದರು. ಕಸದ ರಾಶಿಗೆ ಬೆಂಕಿಯನ್ನು ಇಟ್ಟವರು ಯಾರು ಎಂಬ ಪ್ರಶ್ನೆಗೆ ಅಲ್ಲಿನ ಕಾರ್ಮಿಕರ ಉತ್ತರ, ಮಂಗಳವಾರ ಸಂಜೆ ಟಿಪ್ಪರ್ಗಳಲ್ಲಿ ಹೋಟೆಲ್ ಕಸ ಬಂದಿದ್ದು ಆ ಕಸದಲ್ಲಿ ಬೆಂಕಿ ಇದ್ದು ಆ ಬೆಂಕಿ ಇಡೀ ಪ್ರದೇಶವನ್ನು ಆವರಿಸಿದೆ ಎಂಬ ಸಬೂಬ ಉತ್ತರ ಸಿಕ್ಕಿತು. ಮಂಗಳವಾರ ಸಂಜೆಯವರೆಗೂ ಅಧಿಕಾರಿಗಳು ಅಲ್ಲಿಯೇ ಇದ್ದರೂ ಅಷ್ಟಕ್ಕೂ ಸಂಜೆಯ ವೇಳೆ ಕಸ ವಿಲೇವಾರಿಯಾಗುವುದೇ ಕಡಿಮೆ. ಎಲ್ಲ ಕಸವನ್ನು ನಗರದ ಹಳೆಯ ಕಟ್ಟಿಗೆ ಸಂತೆ ಮೈದಾನದಲ್ಲಿ ಶೇಖರ ಮಾಡಿಕೊಳ್ಳುತ್ತಾರೆ. ನಂತರ ಕಸವನ್ನು ಕಂಪ್ರೈಸರ್ ಮಾಡಿಕೊಂಡು ತೆಗೆದುಕೊಂಡು ಹೋಗುವ ಕಾಂಪ್ಯಾಕ್ಟರ್ಸ್ ಲಾರಿಯಲ್ಲಿ ಕಸವನ್ನು ಕನಿಶೆಟ್ಟಿಹಳ್ಳಿಗೆ ಸಾಗಾಣಿಕೆ ಮಾಡಿಕೊಂಡು ಹೋಗುವುದು. ಆಗ ಕಾಣಿಸಿಕೊಳ್ಳದ ಬೆಂಕಿ ಕಸ ವಿಲೇವಾರಿ ಜಾಗದಲ್ಲಿ ಕಾಣಿಸಿಕೊಂಡಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕಸ ವಿಂಗಡಣೆಯಾಗದೇ ಇರುವುದರಿಂದ ಗಾಳಿಯಲ್ಲಿ ಪ್ಲಾಸ್ಟಿಕ್, ಪೇಪರ್, ಕವರ್, ನ್ಯೂಸ್ ಪೇಪರ್ ಮತ್ತಿತರ ಅಗುರು ವಸ್ತುಗಳು ಗಾಳಿಗೆ ತೂರಿಕೊಂಡು ಪಕ್ಕದ ಮುಖ್ಯ ರಸ್ತೆಯತ್ತ, ಕೆಲ ಗ್ರಾಮಗಳತ್ತ, ರೈತರ ತೋಟಗಳತ್ತ ಗಾಳಿಗೆ ಹಾರಿ ಹೋಗುತ್ತಿರುವ ಬಗ್ಗೆ ಸಮೀಪದ ಗ್ರಾಮಸ್ಥರು ದೂರಿದ ಹಿನ್ನೆಲೆಯಲ್ಲಿ ಹಾಗೂ ಕಸದ ರಾಶಿಗಳು ಕಡಿಮೆಯಾಗಲು ಕಸಕ್ಕೆ ಅಧಿಕಾರಿಗಳೇ ಬೆಂಕಿ ಹಾಕಿ ಸುಟ್ಟು ಹಾಕುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ.
ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಸಂಪೂರ್ಣ ತನಿಖೆ ನಡೆಸಿದರೆ ಸತ್ಯಾಂಶ ಹೊರಬೀಳುತ್ತದೆ.